ಎಸ್ಎಬಿಎಸ್ ಯಡಿಯೂರಪ್ಪ ಸೋಮವಾರ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್ ರೈತರ ಸಾಲ ಮನ್ನಾಗೆ ಇದೀಗ ಬಿಜೆಪಿ ಆಗ್ರಹಿಸಿರುವಂತದ್ದು. ಸೊ ಈ ನಿಟ್ಟಿನಲ್ಲಿ ಈಗ ಸೋಮವಾರ ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದಾರೆ ಬಿಎಸ್ ಯಡಿಯೂರಪ್ಪ. ಈ ನಿಟ್ಟಿನಲ್ಲಿ ಈಗ ಸಿಎಂ ಏನು ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಈ ಮುಂಚೆ ಏನು ಹೇಳಿದ್ರು, ಸೊ ಆ ಒಂದು ಮಾತು ನೀಡಿದಂತೆ ನಡೆದುಕೊಳ್ಬೇಕು ಸಿಎಂ, ರೈತರ ಪರವಾಗಿ ನಿಲ್ಲಬೇಕು ಅಂತ ಈಗ ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಸೋಮವಾರದಿಂದ ನಿರಂತರ ಪ್ರತಿಭಟನೆಯನ್ನ ಕೂಡ ನಡೆಸಲಾಗುವುದು ಅಂತ ಈಗ ಮಾಜಿ ಸಿಎಂ ಯಡಿಯೂರಪ್ಪ ಈಗ ಹೇಳಿರುವಂತದ್ದು. ಬೆಳಿಗ್ಗೆ 8 ಗಂಟೆಯಿಂದ ಸೋಮವಾರ ದಿವಸ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಯಾವುದೇ ವಾಹನಗಳು ಮತ್ತೊಂದು ಓಡಾಟ ಮಾಡಬಾರ್ದು. ವ್ಯಾಪಾರಸ್ಥರು ಸಹಕಾರ ಕೊಡಬೇಕು. ಈ ನಾಡಿಗೆ ಅನ್ನ ಕೊಡುವಂತ ಅನ್ನದಾತ ಸಂಕಷ್ಟದಲ್ಲಿ ಇರಬೇಕಾದ್ರೆ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡ್ತಿರುವಂತ ಈ ಕುಮಾರಸ್ವಾಮಿ ಅಂಡ್ ಕಂಪನಿಗೆ ತಕ್ಕ ಪಾಠವನ್ನು ಕಲಿಸೋಕ್ಕೋಸ್ಕರ ಈ ಹೋರಾಟ ಪ್ರಾರಂಭ ಮತ್ತು ಇದು ಮುಗಿಯೋವರೆಗೂ ಅವ್ರು ಕೊಟ್ಟಂತ ಭರವಸೆ ಈಡೇರೋವರೆಗೂ ಸಹ ನಾಡಿನ ಉದ್ದಗಳಿಗೆ ಪ್ರವಾಸ ಮಾಡಿ ಹೋರಾಟವನ್ನು ಮುಂದುವರಿಸ್ತೇವೆ. ಸೋಮವಾರ ದಿವಸ ಬೆಳಿಗ್ಗೆ ಇನ್ನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ಏನು ಬಿಎಸ್ ಯಡಿಯೂರಪ್ಪ ಸೋಮವಾರ ಬಂದ್ಗೆ ಕರೆ ನೀಡಿದ್ದಾರೆ, ರೈತರ ಸಾಲ ಮನ್ನಾ ಮಾಡುವಂತಹ ನಿಟ್ಟಿನಲ್ಲಿ ಸಿಎಂ ಕೊಟ್ಟ ಮಾತನ್ನ ನಡೆಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಆಗ್ರಹ ಪಡಿಸಿರುವಂತದ್ದು. ಸೊ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅಂತ? ಸೌಮ್ಯ, ಇವತ್ತು ಸದನದಲ್ಲಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಬಹುಮತವನ್ನ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದೆ. ಸದನದಲ್ಲಿಯೂ ಕೂಡ ಬಹುಮತ ಸಾಬೀತುಪಡಿಸಿದ ನಂತರ ಮಾತನಾಡಿದಂತಹ ಯಡಿಯೂರಪ್ಪ ಮೈತ್ರಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ರು. ಅದರಲ್ಲೂ ಕೂಡ ಜೆಡಿಎಸ್ ಸರ್ಕಾರವನ್ನ ಅಪ್ಪ ಮಕ್ಕಳ ಪಕ್ಷ ಅಂತ ಜರಿಯುವುದಲ್ಲದೆ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ಈ ವೇಳೆಯೂ ಕೂಡ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು, ಇಲ್ಲವಾದಲ್ಲಿ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ನಂತರ ಹೊರಬಂದು ಮಾತನಾಡಿದಂತ ಯಡಿಯೂರಪ್ಪ ಸೋಮವಾರದಿಂದ ನಾವು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತೇವೆ. ಅದರಲ್ಲೂ ಕೂಡ ಸೋಮವಾರದ ದಿನ ಎಲ್ಲಾ ವ್ಯಾಪಾರಸ್ಥರು ಕೂಡ ನಮಗೆ ಸಹಕರಿಸಬೇಕು. ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಬೇಕು. ಯಾವುದೇ ವೆಹಿಕಲ್ಗಳು ಕೂಡ ಓಡಾಡಬಾರ್ದು. ಈ ಮೂಲಕ ನಾವು ಬಂದ್ ಅನ್ನ ಆಚರಿಸ್ತೇವೆ. ಬಂದ್ ಅನ್ನ ಆಚರಿಸುವ ಮೂಲಕ ಜನರನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತೇವೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ನೀಡ್ತೇವೆ ಅಂತ ಹೇಳಿ ಯಡಿಯೂರಪ್ಪ ಹೇಳಿದ್ರು. ಹಾಗೆ ಪ್ರಮುಖವಾಗಿ ಅವ್ರು ಹೇಳ್ತಾರೆ ಅಂದ್ರೆ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೂ ಮುನ್ನ ನಾವು ರೈತರ ಸಾಲ ಮನ್ನಾವನ್ನ ಮಾಡ್ತೇವೆ, ಅಂದ್ರೆ ಅಧಿಕಾರಕ್ಕೆ ಬಂದು 24 ಗಂಟೆ ಒಳಗಾಗಿ ಸಾಲ ಮನ್ನಾ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಇದೀಗ ಸಾಲ ಮನ್ನಾದ ಪ್ರಸ್ತಾವವನ್ನ ಕುಮಾರಸ್ವಾಮಿ ತೆಗೀತಾ ಇಲ್ಲ, ಜೊತೆಗೆ ರೈತರ ಪರವಾಗಿಯೂ ಕೂಡ ನಿಲ್ತಾ ಇಲ್ಲ. ಅಪ್ಪ ಮಕ್ಕಳ ಪಕ್ಷ ಜನಾದೇಶದ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ. ಈ ಕಾರಣಕ್ಕಾಗಿ ರೈತರ ಪರ ನಿಲ್ಲಬೇಕು ಎಂಬ ಎಚ್ಚರಿಸುವುದಕ್ಕಾಗಿ ನಾವು ಬಂದ್ಗೆ ಕರೆಯನ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿ ಯಡಿಯೂರಪ್ಪ ಹೇಳಿದ್ರು. ಸೌಮ್ಯ, ಹಾಗೆ ಈಗ ಸಿಎಂ HDK ವಿರುದ್ಧ ಯಡಿಯೂರಪ್ಪ ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿರುವುದು ಒಂದೆಡೆ, ಆದ್ರೆ ಈಗೇನು ಸೋಮವಾರ ಬಂದ್ಗೆ ಕರೆ ನೀಡಲಾಗಿದೆ, ಸೊ ಈ ಕುರಿತಂತೆ ಯಾರಾದರೂ ಪ್ರಮುಖ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರಾ ಈ ಒಂದು ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಸೌಮ್ಯ, ಇಲ್ಲಿವರೆಗೂ ಕೂಡ ಯಾವುದೇ ನಾಯಕರು ಈ ವಿಚಾರ ಕುರಿತಂತೆ ಪ್ರತಿಕ್ರಿಯೆ ನೀಡಿಲ್ಲ. ಯಡಿಯೂರಪ್ಪ ಮಾತ್ರ ಈ ವಿಚಾರ ಕುರಿತಾಗಿ ಸ್ಪಷ್ಟವಾಗಿ ಹೇಳ್ತಾ ಹೋದ್ರು. ಮೈತ್ರಿ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕು, ಆದಷ್ಟು ಬೇಗ ಸಾಲ ಮನ್ನಾವನ್ನ ಮಾಡಬೇಕು, ಇಲ್ಲವಾದಲ್ಲಿ ಸೋಮವಾರದಿಂದ ನಿರಂತರವಾಗಿ ರಾಜ್ಯಾದ್ಯಂತ ನಾವು ಹೋರಾಟವನ್ನ ಮಾಡ್ತೇವೆ, ಪ್ರತಿಭಟನೆಗಳನ್ನ ಮಾಡ್ತೇವೆ. ಜೊತೆಗೆ ರೈತರು ಬಂದ್ ಅನ್ನ ಮಾಡ್ತಾರೆ, ಅದಕ್ಕೆ ನಾವು ಸಹಕಾರವನ್ನ ಕೊಡ್ತೇವೆ. ಈ ಬಂದ್ಗೆ ಎಲ್ಲರೂ ಕೂಡ ಸಹಕಾರವನ್ನ ನೀಡಬೇಕು, ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಬೇಕು, ವಾಹನ ಓಡಾಟಗಳನ್ನ ನಿಲ್ಲಿಸಬೇಕು ಅಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಇಲ್ಲಿವರೆಗೂ ಕೂಡ ಯಾವುದೇ ನಾಯಕರು ಯಡಿಯೂರಪ್ಪ ಬಂದ್ಗೆ ಕರೆ ನೀಡಿರುವ ಕುರಿತಾಗಿ ಪ್ರತಿಕ್ರಿಯೆಯನ್ನ ನೀಡಿಲ್ಲ. ಸೌಮ್ಯ, ಓಕೆ, ಧನ್ಯವಾದ ಸುಬ್ರಹ್ಮಣ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ಬಿಎಸ್ ಯಡಿಯೂರಪ್ಪ ಈಗೇನು ಸೋಮವಾರ ಬಂದ್ಗೆ ಕರೆ ನೀಡಿದ್ದಾರೆ, ಪ್ರತಿಯೊಬ್ಬರು ಕೂಡ ಸ್ವಯಂ ಆಗಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ನಮಗೆ ಯಶಸ್ವಿ ಆಗುವಂತೆ ಮಾಡಬೇಕು, ನಾವು ರೈತರ ಪರವಾಗಿ ನಿಂತಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಬಿಎಸ್ವೈ ಈಗ ಹೇಳಿಕೆಯನ್ನ ನೀಡಿರುವಂತದ್ದು.